ಇದು ಎಸ್ಎಸ್ ಡಿಜಿಟಲ್ ಚಾನೆಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನೆಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಸಂಪೂರ್ಣ ಪರಿವಾರದ ಮನೋರಂಜನೆಗಾಗಿ ತಯಾರಾಗಿದೆ ಕ್ರಿಸ್ಟಲ್ ಪಾಮ್ ಹೈವೇ ರೆಸಾರ್ಟ್, ಕೆರಿಗೋಳ, ಆಳಂದ ರೋಡ್, ಕಲಬುರಗಿ. ಹಾಗೂ ಶ್ರೀ ಗುರು ವಿದ್ಯಾಪೀಠ, ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯ ಹಾಗೂ ಉತ್ತಮ ಗುಣಮಟ್ಟದ ಶಿಕ್ಷಣಕ್ಕಾಗಿ ಇಂದೇ ಪ್ರವೇಶ ಪಡೆದುಕೊಳ್ಳಿ. ಶ್ರೀ ಗುರು ವಿದ್ಯಾಪೀಠ, ಖಣದಾಳ್, ಕಲಬುರಗಿ. ಸೂಪರ್ 99, 5,000 ಅಧಿಕ ಐಟಂಗಳು ಒಂದೇ ಸೂರಿನಡಿಯಲ್ಲಿ ದೊರೆಯುತ್ತವೆ. ಸೂಪರ್ 99 ಸ್ಟೋರ್, ಪ್ರಕಾಶ್ ಏಷ್ಯನ್ ಮಾಲ್, ಲೋವರ್ ಗ್ರೌಂಡ್ ಫ್ಲೋರ್, ಫೋರ್ಟ್ ರೋಡ್, ಕಲಬುರಗಿ. ದಿ ವಿಜನ್ ನೀಟ್ ಅಕಾಡೆಮಿ, ಕಲಬುರಗಿ. 2019 ಬ್ಯಾಚ್ ನ ಪ್ರವೇಶಗಳು ಪ್ರಾರಂಭಗೊಂಡಿವೆ. ಸಂಪರ್ಕಿಸಿ ಸನ್ನಿಧಾನ, ದೇವ್ನಗರ್ ಕ್ರಾಸ್, ಹಳೆ ಜೇವರ್ಗಿ ರಸ್ತೆ, ರಾಮ್ ಮಂದಿರ, ಕಲಬುರಗಿ. ಕಲಬುರಗಿ ನಗರಕ್ಕೆ ಆಗಮಿಸಿದ ಬೆಂಗಳೂರಿನ ಸಂಚಾರಿ ಮತ್ತು ರಸ್ತೆ ಸುರಕ್ಷತಾ ಆಯುಕ್ತರಾದ ಪಿಎಸ್ ಸಂಧು, ಕಲಬುರಗಿ ನಗರದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಕಚೇರಿಯ ವತಿಯಿಂದ ಜಾಗೃತಿ ಕಾರ್ಯಕ್ರಮ. ಕಲಬುರಗಿ ಜಿಲ್ಲಾ ಆಸ್ಪತ್ರೆಯ ಆವರಣದಿಂದ ಪ್ರಾರಂಭವಾದ ಡೆಂಗ್ಯೂ ವಿರೋಧಿ ಮಾಸಾಚರಣೆ ಜಾಥಾ ಜಿಲ್ಲಾ ಸ್ಥಾನಿಕ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ರಾಜಶೇಖರ್ ಮಾಡಿ ಅವರಿಂದ ಚಾಲನೆ. ಭಕ್ತಿಗಳಲ್ಲಿ ಶ್ರವಣ ಭಕ್ತಿಯೇ ಶ್ರೇಷ್ಠವಾದದ್ದು, ಸೊಕ್ಸನಗಿರಿಯಲ್ಲಿ ಕಾಶಿ ಜಗದ್ಗುರುಗಳ ಹೇಳಿಕೆ. ಕಲಬುರಗಿ ನಗರದ ವಿದ್ಯಾನಗರ ಬಡಾವಣೆಯಲ್ಲಿರುವ ಶ್ರೀಕೃಷ್ಣ ಮಂದಿರ, ಉತ್ತರಾದಿ ಮಠದ ಶ್ರೀ ಸತ್ಯಾತ್ಮ ತೀರ್ಥ ಶ್ರೀಪಾದಂಗಳವರಿಂದ ವಿಶೇಷ ಅಭಿಷೇಕ. ಡಾಕ್ಟರ್ ಶ್ರೀಪಾದ್ ಭಟ್ ಅವರಿಗೆ ಜಂಗಮ ಶೆಟ್ಟಿ ರಂಗ ಪ್ರಶಸ್ತಿ ಪ್ರದಾನ, ಕಲಬುರಗಿ ನಗರದ ವಿಶ್ವೇಶ್ವರಯ್ಯ ಭವನದಲ್ಲಿ ಜರುಗಿದ ಸಮಾರಂಭ. ಸೇಡಂ ಪಟ್ಟಣದ ಸಹಾಯಕ ಆಯುಕ್ತರ ವರ್ಗಾವಣೆ ಹಿಂಪಡೆಯುವಂತೆ ಆಗ್ರಹ, ವೀರ ಕನ್ನಡಿಗರ ಸೇನೆ ನೇತೃತ್ವದಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಪ್ರತಿಭಟನೆ. ಜುಲೈ 22ರಂದು ಕರ್ನಾಟಕ ಪ್ರಾಂತ ರೈತ ಸಂಘದಿಂದ ಪ್ರತಿಭಟನೆ, ಕೆಪಿಆರ್ಎಸ್ ರಾಜ್ಯ ಉಪಾಧ್ಯಕ್ಷರಾದ ಮಾರುತಿ ಮಾನ್ಪಡೆ ಮಾಹಿತಿ. ಜುಲೈ 26ರಂದು ಎಐಡಿಎಸ್ಒ ಜಿಲ್ಲಾ ಸಮ್ಮೇಳನ, ಕಲಬುರಗಿಯ ಕನ್ನಡ ಭವನದಲ್ಲಿ ಕಾರ್ಯಕ್ರಮದ ಆಯೋಜನೆ. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು ರಾಘವೇಂದ್ರ ಎಂಬೋಗ್ಲೆ. ಇಂದು ಕಲಬುರಗಿ ನಗರಕ್ಕೆ ಆಗಮಿಸಿರುವ ಬೆಂಗಳೂರಿನ ಸಂಚಾರಿ ಮತ್ತು ರಸ್ತೆ ಸುರಕ್ಷತಾ ಆಯುಕ್ತರಾಗಿರುವ ಪಿಎಸ್ ಸಂಧು ಅವರು ಜಾಗೃತಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡರು. ಇಂದು ಬೆಂಗಳೂರಿನ ಸಂಚಾರಿ ಮತ್ತು ರಸ್ತೆ ಸುರಕ್ಷತಾ ಆಯುಕ್ತರಾದ ಪಿಎಸ್ ಸಂಧು ಅವರ ನೇತೃತ್ವದಲ್ಲಿ ಸಂಚಾರಿ ನಿಯಮಗಳ ಕುರಿತು ಜಾಗೃತಿ ಕಾರ್ಯಕ್ರಮ ಜರುಗಿತು. ಈ ಕಾರ್ಯಕ್ರಮದಲ್ಲಿ ಕಲಬುರಗಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಎಡ ಮಾರ್ಟಿನ್ ಮಾರ್ಬನ್ಯಾಂಗ್, ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಪ್ರಸನ್ನ ದೇಸಾಯಿ, ಐಜಿ ಮನೀಶ್ ಖರ್ಬಿಕರ್ ಸೇರಿದಂತೆ ಇತರೆ ಅನೇಕ ಜನ ಪೊಲೀಸ್ ಸಿಬ್ಬಂದಿಯವರು ಮತ್ತು ಶಾಲಾ ಮಕ್ಕಳು ಪಾಲ್ಗೊಂಡಿದ್ದರು. ರಾಜ್ಯದ ಎಲ್ಲ ಪೊಲೀಸ್ ಆಯುಕ್ತರು, ಪೊಲೀಸ್ ಅಧೀಕ್ಷಕರ ವರ್ಗಗಳಿಗೆ ಹಾಗೂ ಸಂಬಂಧಪಟ್ಟೆ ಎಲ್ಲ ಇಲಾಖೆಗಳಿಗೆ ಮೇಲಿಂದ ಮೇಲೆ ಯಾಕನ ಪತ್ರ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಸೂಕ್ತ ನಿರ್ದೇಶನಗಳನ್ನು ನೀಡುತ್ತಿರುವ ಹಾಗೂ ಈ ಸಮಯ ಅಧೀಕ್ಷಕತೆಯನ್ನು ವಹಿಸಿರುವ ಸನ್ಮಾನ್ಯ ಶ್ರೀ ಪಿ ಎಸ್ ಸಾಹು ಐಪಿಎಸ್, ಮಾನ್ಯ ಹೆಚ್ಚುವರಿ ಪೊಲೀಸ್ ಮಹಾನಿರೀಕ್ಷಕರು ಹಾಗೂ ಆಯುಕ್ತರು, ಸಂಚಾರ ಹಾಗೂ ರಸ್ತೆ ಸುರಕ್ಷತೆ ಬೆಂಗಳೂರು ರಾವಣನು ಪೊಲೀಸ್ ಇಲಾಖೆಯನ್ನು ಪರವಾಗಿ ಹಾಗೂ ಕಲಬುರಗಿ ಜನತೆಯ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾದ ನಮ್ಮ ನೆಚ್ಚಿನ ಮಾನ್ಯ ಮನೀಶ್ ಖರ್ಬಿಕರ್ ಐಪಿಎಸ್ ಪೊಲೀಸ್ ಮಹಾನಿರೀಕ್ಷಕರು, ಈಶಾನ್ಯ ವಲಯ ಕಲಬುರಗಿ ರಾವಣನು ನಮ್ಮ ಇಲಾಖೆಯ ಪರವಾಗಿ ಹಾಗೂ ಕಲಬುರಗಿ ಜನತೆಯ ಪರವಾಗಿ ಈ ಸಮಾರಂಭಕ್ಕೆ ಸ್ವಾಗತವನ್ನು ಕೋರುತ್ತೇನೆ. ಅತಿಥಿಗಳಲ್ಲಿ ಆಗಮಿಸಿದ ಶ್ರೀ ಡಿ ಕಿಶೋರ್ ಬಾಬು, ಪೊಲೀಸ್ ಉಪ ಆಯುಕ್ತರು ಕಲಬುರಗಿ ನಗರ ಮತ್ತು ಶ್ರೀ ಎಸ್ ಋಷಿಕೇಶ್ ಭಗವಾನ್, ಪೊಲೀಸ್ ಅಧೀಕ್ಷಕರು ಯಾರ್ಗಿರಿ ಮತ್ತು ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರು
ಕಲಬುರಗಿಯವರಿಗೂ ಕೂಡ ಈ ಸಮಾರಂಭ ಸ್ವಾಗತವನ್ನು ಬಯಸ್ತೇನೆ. ಪಾಲ್ಗೊಂಡಿರುವ ಉಪ ನಿರೀಕ್ಷಕರು, ಸಾರ್ವಜನಿಕ ಶಿಕ್ಷಣ ಇಲಾಖೆ, ಕಾರ್ಮಿಕ ಇಲಾಖೆ, ಲೋಕೋಪಯೋಗಿ ಇಲಾಖೆ, ರಾಷ್ಟ್ರೀಯ ಹಿರಿಯ ಪ್ರಾಧಿಕಾರ ಎನ್ಐಕೆಎಸ್ಆರ್ಟಿಸಿ, ಅಬಕರಿ ಇಲಾಖೆಯ ಅಧಿಕಾರಿ ಮತ್ತು ಸಿಬ್ಬಂದಿ ಹಾಗೂ ಜಿಲ್ಲೆಯ ವಿವಿಧ ಶಾಲೆ ಕಾಲೇಜುಗಳಿಂದ ಆಗಮಿಸಿರುವ ಮುಖ್ಯ ಪಠ್ಯಕರಿಗೆ ಮತ್ತು ಪ್ರಾಶುಪಾಲಕರಿಗೆ, ಸುಧಾ ಮೌರ್ಯಮ್ಮನವರಿಗೆ, ಸಾರ್ವಜನಿಕರು ಹಾಗೂ ಕಲಬುರಗಿ ಮತ್ತು ಯಾದಗಿರಿ ಜಿಲ್ಲೆಯ ಎಲ್ಲ ಪೊಲೀಸ್ ಅಧಿಕಾರಿಗಳಿಗೆ ಕೂಡ ಸ್ವಾಗತ. ಜಾಯಿಂಟ್ ಕಮಿಷನ್ ಟ್ರಾಫಿಕ್, ಜಾಯಿಂಟ್ ಕಮಿಷನ್ ಟ್ರಾನ್ಸ್ಪೋರ್ಟ್ ಕಲಬುರಗಿ ಅವರಿಗೂ ಕೂಡ ಈ ಸಮಾರಂಭಕ್ಕೆ ಸ್ವಾಗತವನ್ನು ಬಯಸುತ್ತೇನೆ. ಮಾತನಾಡಲಿದ್ದಾರೆ ಶ್ರೀಮತಿ ಎಂಪಿ ಓಂಕಾರೇಶ್ವರಿ, ಜಾಯಿಂಟ್ ಕಮಿಷನರ್ ಟ್ರಾನ್ಸ್ಪೋರ್ಟ್. ನಮಗೆ ಪೊಲೀಸ್ ಆಗಿದ್ದ ಈ ಒಂದು ಇತರ ಕೃತ್ಯಗಳಲ್ಲಿ ಒಂದು ಕ್ಲಿಯರ್ ಆಗಲಿ ಅಥವಾ ಪರ್ಮಿಟ್ ಮೇಲೆ ಆಕ್ಷನ್ ತಗೊಳ್ಳೋದಕ್ಕಾಗಲಿ ಅಥವಾ ಆರ್ಸಿ ಸಸ್ಪೆನ್ಷನ್ ಗಾಗಿ ಅನೇಕ ಕ್ಲಿಯರ್ಗಳು ಮತ್ತೆ ಆರ್ಸಿಗಳು ಬಂದಿದೆ. ನಮ್ಮ ಕಲಬುರಗಿ ಆರ್ ಟಿ ಓ ಆಫೀಸ್ ಅಲ್ಲಿ ಹೇಳ್ಬೇಕು ಅಂತ ಹೇಳಿದ್ರೆ 685 ಆರ್ಸಿ ಮತ್ತೆ ಪರ್ಮಿಟ್ಸ್ ನ ನಾವು ರಿಸೀವ್ ಮಾಡಿದ್ದೇವೆ. ಮತ್ತೆ ಡಿಎಲ್ಗಳು 100 ಚಿತ್ರೆ ರಿಸೀವ್ ಮಾಡಿದ್ದೇವೆ. ಅದು ನಾವು ಎಲ್ಲರಿಗೂ ನೋಟಿಸ್ ಕೊಟ್ಟಿರೋ ಅಂತ ಹಂತದಲ್ಲಿದೆ ಸರ್. ಅದನ್ನ ನಾವು ಅದನ್ನ ಮುಂದುವರಿಸ್ತಾ ಇದ್ದೇವೆ. ಅವರಿಗೆ ಒಂದು ಅವಕಾಶ ಕೊಡಬೇಕಾಗುತ್ತೆ ಕ್ಲಿಯರ್ ಮಾಡಲಿಕ್ಕೆ. ಆ ಒಂದು ನೋಟಿಸ್ ನ ನಾವು ಕೊಟ್ಟಿದ್ದೇವೆ. ತದನಂತರ ನಾವು ಬರಲಿಲ್ಲ ಅಂತ ಹೇಳಿದ್ರೆ ಏಕಪಕ್ಷೀಯವಾಗಿ ಎಕ್ಸ್ಪೈರ್ಡ್ ಡಿಸಿಷನ್ಸ್ ನ ತಗೊಂಡು ಅವ್ರದ್ದು ಡ್ರೈವಿಂಗ್ ಲೈಸೆನ್ಸ್ ಆಗ್ಬಹುದು ಅಥವಾ ಸಸ್ಪೆನ್ಷನ್ ಬರಲಿಕ್ಕಾಗಿ ನಾವು ತೀರ್ಮಾನಗಳನ್ನು ಪಡ್ತೇವೆ. ಸೊ ಇಂಥ ಒಂದು ಅವಘಡಗಳನ್ನ ತಪ್ಪಿಸಬೇಕು ಅನ್ನೋ ಒಂದು ಉದ್ದೇಶದಿಂದ ಸುಪ್ರೀಂ ಕೋರ್ಟ್ ಮಹತ್ವದ ತೀರ್ಪು ನೀಡಿರೋ ಹಿನ್ನೆಲೆಯಲ್ಲಿ ನಾವೆಲ್ಲರೂ ಇಲಾಖೆಯವರು ಜಂಟಿಯಾಗಿ ಕಾರ್ಯಾಚರಣೆ ಮಾಡಿ ಈ ಒಂದು ಜನಜಾಗೃತಿಯನ್ನ ದೊಡ್ಡ ಮಟ್ಟದಲ್ಲಿ ತಂದು ನಾವು ಅದನ್ನ ಇಂಪ್ಲಿಮೆಂಟ್ ಮಾಡೋಣ ಅಂತ ಹೇಳಿ ಈ ಒಂದು ಕಾರ್ಯಕ್ರಮಕ್ಕೆ ನನ್ನ ಆಹ್ವಾನ ನೀಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದ ಅರ್ಪಿಸಿ ನನ್ನ ಮಾತನಾಡಿ. ಯಾವಾಗ ನಮ್ಮ ಬಾಕಿ ಬರ್ತೀವಿ ಜನ ಪೊಲೀಸರು ಈ ತರ ನಿಮ್ ಜೊತೆಗೆ ಮಾತಾಡ್ತಾ ಇದೆ? ಯು ಡಿ ನಾಟ್ ಸ್ಟ್ಯಾಂಡ್ ಫಾರ್ ಎನಿ ಒನ್ ಆಫ್ ಅಸ್. ನೀವು ಪಬ್ಲಿಕ್, ನಾನು ಪಬ್ಲಿಕ್ ಸರ್ವೆಂಟ್ ಅಂದ್ರೆ ವಿ ಆರ್ ದೇರ್ ಟು ಸರ್ವ್ ಯು. ಸೊ ಪ್ಲೀಸ್ ನೆಕ್ಸ್ಟ್ ಟೈಮ್ ಡೋಂಟ್ ಸ್ಟ್ಯಾಂಡ್ ಫಾರ್ ಎನಿ ಒನ್ ಆಫ್ ಅಸ್. ವಿ ಆರ್ ದೇರ್ ಟು ಸರ್ವ್ ಯು. ವಿ ಆರ್ ಹಿಯರ್ ಪ್ರೈಮರಿಲಿ ಟುಡೇ ಟು ಅಡ್ವೈಸ್ ಯು ಅಂಡ್ ಗೈಡ್ ಯು. ನಮಗೆ ಸ್ವಲ್ಪ ಅಡ್ವೈಸ್ ಕೊಡಬೇಕು. ಇಲ್ಲಿ ನಮ್ದು ನಮ್ಮ ಮುಂದೆ ಸುಮಾರು ಸ್ಕೂಲ್ ಕಾಲೇಜು ಮಕ್ಕಳು ಕೂತಿದ್ದಾರೆ. ಐ ಆಮ್ ವೆರಿ ಹ್ಯಾಪಿ. ಐ ವುಡ್ ಲೈಕ್ ಟು ಇನ್ಫಾರ್ಮ್ ದೀಸ್ ಯಂಗ್ ಫ್ರೆಂಡ್ಸ್ ಆಫ್ ಮೈನ್, ಐ ವಾಸ್ ಎಸ್ಪಿ ಹಿಯರ್ ಮೋರ್ ದನ್ 25 ಇಯರ್ಸ್ ಬ್ಯಾಕ್. ಸೊ ಗುಲ್ಬರ್ಗ ಇಸ್ ಲೈಕ್ ಮೈ ಸೆಕೆಂಡ್ ಹೋಮ್. ಇಲ್ಲಿ ಬೇಸಿಕಲಿ ಎರಡು ಬಹಳ ಮುಖ್ಯ ವಿಷಯ ಇದೆ ನಮ್ಮ ಜೊತೆಗೆ ಮಾತಾಡಲಿಕ್ಕೆ. ಫಸ್ಟ್, ನಾನೀಗ ಹೈಕೋರ್ಟ್ ಆಫ್ ಕರ್ನಾಟಕ ರಿಟ್ ಪಿಟಿಷನ್ ನಂಬರ್ 1218 ಬಗ್ಗೆ ಸ್ವಲ್ಪ ನಮಗೆ ಮಾಹಿತಿ ಕೊಡ್ತೀವಿ. ಕರ್ನಾಟಕ ಅರ್ಜಿ 1981 ಮಾರ್ಚ್ 2019 ಸಂಬಂಧಿಸಿದಂತೆ ಸರಕು ಸಾಗಣೆ ವಾಹನಗಳಲ್ಲಿ ಕಾರ್ಮಿಕರನ್ನು, ಪ್ರಯಾಣಿಕರನ್ನು ಹಾಗೂ ಶಾಲಾ ವಾಹನಗಳನ್ನು ಮತ್ತು ಆಟೋ ರಿಕ್ಷಾ ಹಾಗೂ ಇತರ ವಾಹನಗಳಲ್ಲಿ ಮಿತಿಗಿಂತ ಹೆಚ್ಚಿನ ಶಾಲಾ ವಾಹನಗಳನ್ನು ಸಾಗಿಸುವುದನ್ನು ತಡೆಗಟ್ಟುವ ನಿಮಿತ್ತ ಕೈಗೊಳ್ಳಲಾಗಿರುವ ಜಾಗೃತಿ ಕಾರ್ಯಕ್ರಮದ ಅಂಗವಾಗಿ ಜಿಲ್ಲೆಯಲ್ಲಿ ಇಂದು ಯಶಸ್ವಿಯಾಗಿ ಜರುಗಿದ ಈ ಕಾರ್ಯಕ್ರಮದ ಕಾರಣಕರ್ತರು ಹಾಗೂ ಈ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿರುವ ಐಪಿಎಸ್ ಮಾನ್ಯ ಹೆಚ್ಚುವರಿ ಪೊಲೀಸ್ ಮಹಾನಿರ್ದೇಶಕರು ಹಾಗೂ ಆಯುಕ್ತರು ಸಂಚಾರ ಹಾಗೂ ರಸ್ತೆ ಸುರಕ್ಷತೆ ಬೆಂಗಳೂರು ಅವರನ್ನು ನನ್ನ ವತಿಯಿಂದ ಹಾಗೂ ಕಲಬುರಗಿ ಜಿಲ್ಲಾ ಪೊಲೀಸ್ ಇಲಾಖೆಯ ಪರವಾಗಿ ಹೃದಯದ ವಂದನೆಗಳನ್ನು ಕೋರುತ್ತೇನೆ. ಅದೇ ರೀತಿ ಈ ಕಾರ್ಯಕ್ರಮವನ್ನು ಆಯೋಜಿಸಲು ನಮಗೆ ಮಾರ್ಗದರ್ಶನ ನೀಡಿರುವ ಹಾಗೂ ಈ ಕಾರ್ಯಕ್ರಮದ ಮುಖ್ಯ ಆತಿಥ್ಯವನ್ನು ವಹಿಸಿರುವ ನಮ್ಮ ನೆಚ್ಚಿನ ಮಾನ್ಯ ಐಜಿಪಿ ಸಾಹೇಬರಾದ ಮಹೇಶ್ ಕರ್ಕಿಕರ್ ಸರ್, ಈಶಾನ್ಯ ವಲಯ ಪೊಲೀಸ್ ಮಹಾನಿರೀಕ್ಷಕರು ಕಲಬುರಗಿ ಅವರಿಗೂ ಕೂಡ ನನ್ನ ವತಿಯಿಂದ ಹಾಗೂ ಕಲಬುರಗಿ ಜಿಲ್ಲಾ ಪೊಲೀಸ್ ವತಿಯಿಂದ ವಂದನೆಗಳನ್ನು ಕೋರುತ್ತೇನೆ. ಕಲಬುರಗಿ ನಗರದ ಜಿಲ್ಲಾ ಆಸ್ಪತ್ರೆಯ ಆವರಣದಿಂದ ಪ್ರಾರಂಭಗೊಂಡಂತಹ ಡೆಂಗ್ಯೂ ವಿರೋಧಿ ಮಾಸಾಚರಣೆ ಜಾಥಾಕ್ಕೆ ಜಿಲ್ಲಾ ಸ್ಥಾನಿಕ ವೈದ್ಯಾಧಿಕಾರಿಗಳಾದ ಡಾ ರಾಜಶೇಖರ ಮಾಲಿ ಅವರು ಚಾಲನೆ ಕೊಟ್ಟರು. ಕಲಬುರಗಿ ನಗರದ ಜಿಲ್ಲಾ ಆಸ್ಪತ್ರೆಯ ಆವರಣದಲ್ಲಿ ಇಂದು ಡೆಂಗ್ಯೂ ವಿರೋಧಿ ಮಾಸಾಚರಣೆ ಜಾಥಾಗೆ ಜಿಲ್ಲಾ ಸ್ಥಾನಿಕ ವೈದ್ಯಾಧಿಕಾರಿಗಳಾದ ಡಾ ರಾಜಶೇಖರ ಮಾಲಿ ಅವರು ಹಸಿರು ಧ್ವಜ ತೋರಿಸುವ ಮೂಲಕ ಚಾಲನೆ ನೀಡಿದರು. ಈ ಜಾಥಾದಲ್ಲಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿ ಡಾ ಎಂಕೆ ಪಾಟೀಲ, ಜಿಲ್ಲಾ ವಿಬಿಡಿಸಿ ಅಧಿಕಾರಿ ಡಾ ಬಸವರಾಜ ಗುಳಗಿ ಮತ್ತು ವೈದ್ಯಾಧಿಕಾರಿಗಳು, ಜಿಲ್ಲಾಸ್ಪತ್ರೆಯ ವೈದ್ಯರು, ಸಿಬ್ಬಂದಿಗಳು ಭಾಗವಹಿಸಿದ್ದರು. ಮಳೆಗಾಲ ಪ್ರಾರಂಭವಾಗುತ್ತಿದ್ದಂತೆ ಡೆಂಗ್ಯೂ ಪ್ರಕರಣಗಳು ದಿನೇ ದಿನೇ
ಹೆಚ್ಚಾಗ್ತವೆ. ಆದರೂ ಡೆಂಗ್ಯೂ ಈ ಹಿಂದೆ ಎರಡು ವರ್ಷಗಳ ಇದ್ದಂತಹ ತೀವ್ರತೆ ಬಹಳ ಕಡಿಮೆ ಇದೆ. ಕೇಸಸ್ ಜಾಸ್ತಿ ಇವೆ, ಬಟ್ ಆದರೂ ಸಾವಿನ ಪ್ರಕರಣ ಇದರಲ್ಲಿ ಒಂದು ಸಿವಿಯರಿಟಿ ಏನು ಅಂತೇವೆ ಆ ಸಿವಿಯರಿಟಿ ಬಹಳಷ್ಟು ಕಮ್ಮಿ ಇದೆ. ಈ ಒಂದು ಡೆಂಗ್ಯೂ ಪ್ರಕರಣ ತಡೆಗಟ್ಟಲಿಕ್ಕೆ ಸರ್ಕಾರಿ ಇಲಾಖೆ ಒಂದೇ, ನಮ್ಮ ಆರೋಗ್ಯ ಇಲಾಖೆ ಒಂದೇ ಒಂದು ಕಾರ್ಯಕ್ರಮ ಅಲ್ಲ. ಇದರಲ್ಲಿ ಎಲ್ಲ ಸಾರ್ವಜನಿಕರದು, ರಾಜಕೀಯ ವ್ಯಕ್ತಿಗಳದು, ಸಂಘ ಸಂಸ್ಥೆಗಳದು ದೊಡ್ಡ ಪಾಲಿದೆ. ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಕ್ಯೂರ್ ಅಂತೆ. ಆದರೆ ನಾವು ಮಳೆಗಾಲದಲ್ಲಿ ಹೊಸ ನೀರು ಬರುತ್ತದೆ, ಗಲ್ಲಿ ಗಲ್ಲಿಗಳಲ್ಲಿ ತೆಗೆ ಪ್ರದೇಶಗಳಲ್ಲಿ ಮನೆಯ ಸುತ್ತಮುತ್ತ ತ್ಯಾಜ್ಯವಿದ್ದು ಅದರಲ್ಲಿ ನೀರು ಕಲ್ಮಶಗೊಂಡು ಆ ನೀರಿನಲ್ಲಿ ಸೊಳ್ಳೆ ಉತ್ಪತ್ತಿಯಾಗಿ ಆ ಸೊಳ್ಳೆಯಿಂದ ಈ ಡೆಂಗ್ಯೂ ಪ್ರಕರಣ ಬರ್ತಾ ಇವೆ. ಡೆಂಗ್ಯೂ ಪ್ರಕರಣದ ಯಾವುದೇ ಅದು ಕೂಡ ಒಂದು ಸಾಮಾನ್ಯವಾಗಿ ಜ್ವರ ಅಂತ ಇರ್ತದೆ. ಆ ಜ್ವರ ನಾವು ಕಾಣಿಸ್ಕೊಳ್ಬೇಕಾಯ್ತಂದ್ರೆ ಅದು ಕೂಡ ಒಂದು ತೀವ್ರತೆಯ ಜ್ವರ, ತಲೆನೋವು, ಜಾಯಿಂಟ್ ಪೇನು, ಕೀಲು ನೋವು ಅಂತೀವಿ, ಮಾಂಸಖಂಡ ನೋವು, ವಾಮಿಟಿಂಗ್, ಎಲ್ಲ ಒಂದು ಪ್ರಕರಣಗಳಲ್ಲಿ ಇದ್ದಂತೆ ಅದು ಕೂಡ ಇರ್ತದೆ. ಇಂಥ ಒಂದು ಏನಾದರೂ ಪ್ರಕರಣ ಬಂದಲ್ಲಿ ಕೂಡಲೇ ವೈದ್ಯಾಧಿಕಾರಿಗಳನ್ನು ಸಂಪರ್ಕಿಸಿ ಆ ಡೆಂಗ್ಯೂ ತಪಾಸಣೆಗೊಂಡು ಬಹಳಷ್ಟು ಜನರಲ್ಲಿ ಒಂದು ಪ್ಲೇಟ್ಲೆಟ್ ಕಮ್ಮಿ ಆಗುತ್ತದೆ. ಪ್ಲೇಟ್ಲೆಟ್ ಕಮ್ಮಿ ಆದ ತಕ್ಷಣ ನಾವು ಒಂದು ಬಹಳಷ್ಟು ತೊಂದರೆಗಳಿರುತ್ತೆ. ನೋಡಿ, ಪ್ಲೇಟ್ಲೆಟ್ ಕಮ್ಮಿ ಆಯಿತು, ರಕ್ತ ಏರಿಸಬೇಕು, ರಕ್ತ ಏರಿಸಬೇಕು, ರಕ್ತ ಸಿಗಲ್ಲ, ಇವೆಲ್ಲ ಸಮಸ್ಯೆಗಳು ಕಾಣುತ್ತವೆ. ಆದರೆ ಪ್ಲೇಟ್ಲೆಟ್ಟು ಯಾವುದೇ ಥರಕ್ಕೂ ಕಮ್ಮಿ ಆದರೆ ಅಪ್ಪೋ 20,000ಕ್ಕಿಂತ ಕೆಳಗಡೆ ಬಂದಾಗ ಅದು ಪ್ಲೇಟ್ಲೆಟ್ ಟ್ರಾನ್ಸ್ಫ್ಯೂಷನ್ ಮಾಡ್ತಾರೆ. ಪ್ಲೇಟ್ಲೆಟ್ಟು ಈಗ ಪ್ಲೇಟ್ಲೆಟ್ ತೊಂದರೆನೂ ಫ್ರೆಶ್ ಆಗಿ ಫ್ರೆಶ್ ಇರ್ತದೆ, ಟ್ರೀಟ್ಮೆಂಟ್ ಬೇಕಾಗುತ್ತದೆ ಇದಕ್ಕೆ ಪ್ಲೇಟ್ಲೆಟ್ಗೆ. ಆ ಒಂದು ಅದಕ್ಕೆ ರಕ್ತದ ದಾನಿಗಳು ಬೇಕಾಗುತ್ತದೆ. ಎಲ್ಲ ಸಾರ್ವಜನಿಕರಿಗೂ ಹಾಗೂ ಸಂಘ ಸಂಸ್ಥೆಗಳಿಗೂ ವಿನಂತಿಸುವುದೇನೆಂದರೆ ಹೆಚ್ಚಿನ ಹೆಚ್ಚು ಬ್ಲಡ್ ಡೊನೇಷನ್ ಕ್ಯಾಂಪ್ ಕಂಡಕ್ಟ್ ಮಾಡಿ ಜನರಿಗೆ ರಕ್ತ ಸಿಗುವಂತೆ, ಆ ರಕ್ತ ಒಂದು ಪ್ರಾಮುಖ್ಯತೆ ಜನರಲ್ಲಿ ಅರಿವು ಮೂಡಿಸಿ ಹೆಚ್ಚಿನ ಒಂದು ಬ್ಲಡ್ ಡೊನೇಷನ್ ಕ್ಯಾಂಪ್ ಮಾಡಿ ಎಲ್ಲ ಜನರಿಗೆ ಖಾಲಿ ಡೆಂಗ್ಯೂ ಪ್ರಕರಣಕ್ಕೆಲ್ಲ ಎಲ್ಲಕ್ಕೂ ಮುಖ್ಯವಾಗಿ ಬೇಕಾಗುವಂಥ ರಕ್ತವನ್ನು ಆ ಒಂದು ರಕ್ತ ಕೊಡೋದರಿಂದ 4 ಜೀವ ನಾವು ಬದುಕಿಸಬಹುದು. ಇವತ್ತಿನ ದಿವಸ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಆರೋಗ್ಯ ಇಲಾಖೆ ವತಿಯಿಂದ ಡೆಂಗ್ಯೂ ವಿರೋಧ ಮಾಸಾಚರಣೆ ಅಂಗವಾಗಿ ಜಿಲ್ಲಾಸ್ಪತ್ರೆಯಿಂದ ಒಂದು ಜಾಥಾವನ್ನು ಸಾರ್ವಜನಿಕರಲ್ಲಿ ಅರಿವು ಮೂಡಿಸಲಿಕ್ಕೆ ನಾವು ಹಮ್ಮಿಕೊಂಡಿದ್ದೀವಿ. ಎಲ್ಲರೂ ತಿಳಿದಂತೆ ಇದು ಹರಡ್ತಕ್ಕಂಥದ್ದು ಸೊಳ್ಳೆ ಕಡಿತದಿಂದ, ಸೊಳ್ಳೆಗಳು ಉತ್ಪನ್ನ ಆಗೋದು ನಿಂತ ನೀರಿನಿಂದ. ಸೊ ಹಾಗಾಗಿ ಮಳೆಗಾಲ ಪ್ರಾರಂಭ ಆದಾಗ ಈ ಪ್ರಕರಣಗಳು ಜಾಸ್ತಿ ಸಂಖ್ಯೆಯಲ್ಲಿ ಕಂಡುಬರೋದು ಪ್ರತಿ ವರ್ಷ ನಾವು ನೋಡ್ತಾ ಇದ್ದೀವಿ. ಈ ವರ್ಷ ಕೂಡ ಇಲ್ಲಿವರೆಗೆ ಜನವರಿಯಿಂದ ಜುಲೈವರೆಗೆ 86 ಪ್ರಕರಣಗಳು ವರದಿಯಾಗಿದ್ದಾವೆ ನಗರ ಪ್ರದೇಶದಲ್ಲಿ. ಆದರೆ ಇದನ್ನು ಹೆಚ್ಚಳ ಆಗದಂತೆ ನೋಡಿಕೊಳ್ಳಲು ಪ್ರತಿ 15 ದಿವಸಕ್ಕೊಮ್ಮೆ ನಮ್ಮ ಇಲಾಖೆ ಸಿಬ್ಬಂದಿಯಿಂದ, ಆಶಾ ಕಾರ್ಯಕರ್ತರಿಂದ, ಇನ್ನಿತರ ಸ್ವಯಂ ಸೇವಕರಿಂದ ನಾವು ಲಾರ್ವಾ ಸರ್ವೆ ಅಂದರೆ ಸೋರ್ಸ್ ರಿಡಕ್ಷನ್ ಅಂತ ಹೇಳ್ತೀವಿ, ನೀರು ನಿಲ್ತಕ್ಕಂಥ ಮೂಲಗಳನ್ನು ಸೊಳ್ಳೆಗಳು ಉತ್ಪನ್ನ ಆಗದಂಗೆ ಹೋಗಲಾಡಿಸ್ಲಿಕ್ಕೆ ಅರಿವು ಮೂಡಿಸ್ತಾ ಇದನ್ನು ಪ್ರಯತ್ನ ಮಾಡ್ತಾ ಇದ್ದಾರೆ. ಸೊ ಈ ಒಂದು ಕೆಲಸನ ಮುಂದುವರಿತದೆ. ಆದರೆ ಈಗಾಗಲೇ ತಿಳಿಸಿದಂತೆ ಸಾರ್ವಜನಿಕರಲ್ಲಿ ಸ್ವಚ್ಛತೆ, ಯಾಕಂದರೆ ಇದು ಡೈರೆಕ್ಟ್ಲಿ ರಿಲೇಟೆಡ್ ಟು ಸ್ಯಾನಿಟೇಷನ್, ನಮ್ಮಲ್ಲಿ ಸ್ವಚ್ಛತೆ ಕೊರತೆ ಇದ್ದಾಗ ಇಂಥ ಕಾಯಿಲೆಗಳು ಉತ್ಪನ್ನ ಆಗೋದು ಬರೋದು ಸ್ವಾಭಾವಿಕ ಇದೆ. ಆ ಕಾರಣಕ್ಕಾಗಿ ಈ ನಿಟ್ಟಿನಲ್ಲಿ ನಾವು ಹೇಳೋದು ಇಷ್ಟೇ, ಒಂದು ನೀರಿನ ಕೊರತೆಯಿಂದ ನೀರಿನ ಸಂಗ್ರಹಣೆ ಮಾಡತಕ್ಕಂತಹ ಒಂದು ಏನು ಅಭ್ಯಾಸಗಳಿದೆ ಅದರಲ್ಲಿ ಬದಲಾವಣೆ ಕಂಡು ಬರಬೇಕು. ಈ ನಿಟ್ಟಿನಲ್ಲಿ ನಮ್ಮ ಸಿಬ್ಬಂದಿಗಳು ಎಲ್ಲರಿಗೆ ಮನೆ ಭೇಟಿ ನೀಡಿದಾಗ ಮನವರಿಕೆ ಮಾಡ್ತಾರೆ. ಎರಡನೇದ್ದು, ಅವರು ಬಂದಾಗ ಲಾರ್ವಾ ತಾಣಗಳಿದ್ದಂತಹ ನೀರಿನ ತಾಣಗಳನ್ನು ನಾಶಪಡಿಸಲಿಕ್ಕೆ ಸಹಕರಿಸಬೇಕು. ಮೂರನೇದ್ದು, ತಮ್ಮ ಮನೆಯಲ್ಲಿ ಮತ್ತು ಸುತ್ತಮುತ್ತ ಪರಿಸರದಲ್ಲಿ ಸ್ವಚ್ಛತೆಯನ್ನು ಕಾಪಾಡಿಕೊಂಡು ಹೋಗೋದ್ರ ಮೂಲಕ ಈ ರೋಗವನ್ನು ನಿಯಂತ್ರಣ ತರಲಿಕ್ಕೆ ಅವಕಾಶ ಇದೆ. ಈ ರೋಗ ಮಾರಕ ಆಗಿದ್ದರೂ ಕೂಡ ಚಿಕಿತ್ಸೆ ಲಭ್ಯ ಇದೆ. ನಮ್ಮ ಜಿಲ್ಲಾ ಆಸ್ಪತ್ರೆಯಲ್ಲಿ ಇದನ್ನು ಪತ್ತೆ ಹಚ್ಚಲಿಕ್ಕೆ ಒಂದು ಪ್ರಯೋಗಶಾಲೆ ಇದೆ. ಸೊ ಆ ಮೂಲಕ ಜನರು ಇದನ್ನು ಯಾವುದೇ ಜ್ವರ ಇರಲಿ, ಮೈಕೈ ನೋವು ಜ್ವರ ಇದ್ದದನ್ನು ಡೆಂಗಿ ಅಂತ ಭಾವಿಸಿ ಅದಕ್ಕೆ ಪರೀಕ್ಷೆ ಮಾಡಿಸಿಕೊಂಡು ಚಿಕಿತ್ಸೆ ಪಡಿಬೇಕು. ಚಿಕಿತ್ಸೆ ಎಲ್ಲ ಉಚಿತವಾಗಿರ್ತದೆ. ಇದರ ಚಿಕಿತ್ಸೆಯೊಡನೆ ತಮ್ಮ ಒಂದು ಜವಾಬ್ದಾರಿ ಏನಿದೆ ಸ್ವಚ್ಛತೆಯದು, ಆ ಜವಾಬ್ದಾರಿಯನ್ನು ಕಟ್ಟುನಿಟ್ಟಾಗಿ ಪಾಲಿಸಿದ್ದೇ ಆದರೆ ಮುಂದಿನ ದಿನಗಳಲ್ಲಿ ನಗರ ಆಗಿರ್ಬೋದು ಅಥವಾ ಜಿಲ್ಲೆಯಾದ್ಯಂತ ಈ ಡೆಂಗ್ಯೂ ಪ್ರಕರಣಗಳನ್ನು ನಿಯಂತ್ರಣದಲ್ಲಿಡಲಿಕ್ಕೆ. ಭಕ್ತಿಗಳಲ್ಲಿ ಶ್ರವಣ ಭಕ್ತಿಯೇ ಶ್ರೇಷ್ಠವಾದುದು ಎಂದು ಕಾಶಿಯ ಜಗದ್ಗುರುಗಳು ಕಲಬುರಗಿ ನಗರದ ಸೊಗಸನಗೇರಿಯಲ್ಲಿ ಹೇಳಿದ್ದಾರೆ.
ಮುಕ್ತಿಯ ಸಾಧನೆಗಳಲ್ಲಿ ಭಕ್ತಿಯು ಪ್ರಮುಖವಾದದ್ದು. ಈ ಭಕ್ತಿಯಲ್ಲಿ 9 ವಿಧಾನವಾಗಿದ್ದು ಅವುಗಳಲ್ಲಿ ಶ್ರವಣ ಭಕ್ತಿಯೇ ಶ್ರೇಷ್ಠವಾದದ್ದು ಎಂದು ಶ್ರೀ ಕಾಶಿ ಜ್ಞಾನಸಿಂಹಾಸನಾಧೀಶ್ವರ ಜಗದ್ಗುರು ಡಾಕ್ಟರ್ ಚಂದ್ರಶೇಖರ ಶಿವಾಚಾರ್ಯ ಭಗವತ್ಪಾದರು ನುಡಿದಿದ್ದಾರೆ. ಅವರು ಕಲಬುರಗಿ ನಗರದ ಸೊಗಸನಗೇರಿಯ ಶ್ರೀ ಗುರು ಶಾಂತಲಿಂಗೇಶ್ವರ ಕಲ್ಯಾಣ ಮಂಟಪದಲ್ಲಿ ಶ್ರೀ ಸಿದ್ಧಾಂತ ಶಿಖಾಮಣಿ ವಚನ ಸಾಹಿತ್ಯ ಧರ್ಮ ಸಮಾರಂಭದಲ್ಲಿ ಸಾನ್ನಿಧ್ಯ ವಹಿಸಿ ಆಶೀರ್ವಚನ ನೀಡಿದರು. ಮಾಜಿ ಸಂಸದರಾದ ಡಾಕ್ಟರ್ ಬಿಜಿ ಜವಳಿ ಧರ್ಮಸಭೆ ಉದ್ಘಾಟಿಸಿದರು. ಹೆಚ್ಕೆ ಸಂಸ್ಥೆಯ ಮಾಜಿ ಅಧ್ಯಕ್ಷರಾದ ಬಸವರಾಜ್ ಭೀಮಳ್ಳಿ ವೇದಿಕೆ ಮೇಲಿದ್ದರು. ಕಡಗಂಚಿಯ ವೀರಭದ್ರ ಶಿವಾಚಾರ್ಯರು ನೇತೃತ್ವ ವಹಿಸಿದ್ದರು. ಆಳಂದ ಹಿರೇಮಠದ ಸಿದ್ದೇಶ್ವರ ಶಿವಾಚಾರ್ಯರು, ಕಿನ್ನಿ ಸುಲ್ತಾನದ ಶ್ರೀ ಶಿವಶಾಂತಲಿಂಗ ಶಿವಾಚಾರ್ಯರು, ಇಟಗಾದ ಶಿವಸಿದ್ಧ ಶಿವಾಚಾರ್ಯರು, ಸುಲೆಪೇಟ್ ಕಡಗಂಚಿ ಶ್ರೀಗಳು ಉಪಸ್ಥಿತರಿದ್ದರು. ಕರಿಸಿದ್ದಪ್ಪ ಪಾಟೀಲ ಹರಸೂರು ಸರ್ವರನ್ನು ಸ್ವಾಗತಿಸಿದರು. ಹಿರಿಯ ಸಾಹಿತಿಗಳಾದ ಡಾಕ್ಟರ್ ಎಸ್ಎಂ ಹಿರೇಮಠ್, ಎಂಎಸ್ ಪಾಟೀಲ್ ನರಿಬೋಳ, ದಿವ್ಯಾ ಹಾಗರಗಿ, ಉಮಾಕಾಂತ ಪಾಟೀಲ್ ಕೇದಾರ, ಬಾಬುರಾವ್ ಕೋಬಾಳ, ರಾಜಪ್ಪ ಮದಗೊಂಡ, ಮಲ್ಲಣ್ಣ ಕಣ್ಣಿ, ಅಣ್ಣಾರಾವ್ ಬೆಣ್ಣೂರ, ಶಿವಾನಂದ ಬೆಣ್ಣೂರ, ರೇವಣಸಿದ್ದಪ್ಪ ಪಾಟೀಲ, ಕಲ್ಯಾಣರಾವ್ ಮಾಸ್ತರ, ಶಿವಾನಂದ ಮಠಪತಿ ಭಾಗವಹಿಸಿದ್ದರು. ಗುರುಲಿಂಗಯ್ಯ ಹಿತ್ತಲ ಶಿರೂರ್ ಸಂಗಡಿಗರಿಂದ ಸಂಗೀತ ಕಾರ್ಯಕ್ರಮ ಜರುಗಿತು. ಶಿವಶರಣಪ್ಪ ಸರಸಂಬ ನಿರೂಪಿಸಿದರು. ಶಿವಶ್ಲೋಕ ನೀ ಹಾಡು ಅಮಿತ ಆನಂದವನ್ನು ನೀ ಪಡೆವೆ ನೋಡು ಕಾಸು
ಸಿಗದು ಅಂತ ಸುಖ ಶಾಂತಿ ನೆಮ್ಮದಿ ಅದಕ್ಕಾಗಿ ನಿನಗಿರಲಿ ಆ ಶಿವನ ಭ್ರಾಂತಿ. ಎಷ್ಟು ಚಲೋ ಕಲಬುರಗಿಯ ವಿದ್ಯಾನಗರ ಬಡಾವಣೆಯಲ್ಲಿರುವ ಶ್ರೀಕೃಷ್ಣ ಮಂದಿರದಲ್ಲಿ ಉತ್ತರಾದಿ ಮಠದ ಶ್ರೀ 1008 ಸತ್ಯಾತ್ಮ ತೀರ್ಥ ಶ್ರೀಪಾದಂಗಳವರಿಂದ ವಿಶೇಷ ಅಭಿಷೇಕ ನಡೆಯಿತು. ಕಲಬುರಗಿ ಮಹಾನಗರದ ವಿದ್ಯಾನಗರ ಬಡಾವಣೆಯಲ್ಲಿರುವ ಶ್ರೀಕೃಷ್ಣ ಮಂದಿರದಲ್ಲಿ ಉತ್ತರಾದಿ ಮಠದ ಶ್ರೀ 1008 ಪರಮ ಪೂಜ್ಯ ಶ್ರೀ ಸತ್ಯಾತ್ಮ ತೀರ್ಥ ಶ್ರೀಪಾದಂಗಳವರು ವಿಶೇಷ ಅಭಿಷೇಕವನ್ನು ನೆರವೇರಿಸಿದರು. ಈ ಸಂದರ್ಭದಲ್ಲಿ ನವಲಿ ಕೃಷ್ಣಾಚಾರ್ಯ ಸೇರಿದಂತೆ ಅನೇಕ ಜನ ಭಕ್ತವೃಂದದವರು ಉಪಸ್ಥಿತರಿದ್ದರು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ವಸುದೇವ ಸುತಂ ದೇವಂ ಕಂಸಚಾಣೂರ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರಂ. 50 ವರ್ಷಗಳ ಹಿಂದೆ ಪರಮ ಪೂಜ್ಯ ಉತ್ತರಾದಿ ಮಠಾಧೀಶರಾದಂಥ ಶ್ರೀ ಸತ್ಯಪ್ರಮೋದ ತೀರ್ಥ ಶ್ರೀಪಾದಂಗಳವರಿಂದ ಪ್ರತಿಷ್ಠಾಪನೆಗೊಂಡ ಶ್ರೀಕೃಷ್ಣ ಈಗ ಸತ್ಯಾತ್ಮ ತೀರ್ಥ ಶ್ರೀಪಾದಂಗಳ ಅವರ ಪರಂಪರೆ ಬರತಕ್ಕಂಥ ಉತ್ತರಾಧಿಕಾರಿ ಸತ್ಯಾತ್ಮ ತೀರ್ಥ ಶ್ರೀಪಾದಗಳು ಇವತ್ತು ವಿಶೇಷವಾಗಿ ಅಭಿಷೇಕ ಆಗಿದೆ. ಇದು ನಮ್ಮ ಸಂಕಲ್ಪ ಇತ್ತು. ಇವತ್ತಿನ ದಿವಸ ಸಂಕಲ್ಪ ಅನುಸಾರವಾಗಿ ಪರಮ ಪೂಜ್ಯ ಶ್ರೀಪಾದಗಳು ಇಲ್ಲಿ ಶ್ರೀಕೃಷ್ಣ ಮಠಕ್ಕೆ ಆಗಮಿಸಿ ಪೂಜೆ ಅಭಿಷೇಕ ಮಾಡಿದ್ದಾರೆ. ನಾವು ವಿಶೇಷವಾಗಿ ನಾವೆಲ್ಲರೂ ಶಿಷ್ಯ ಮಂಡಳಿ ಎಲ್ಲರೂ ವಿಶೇಷವಾಗಿ ಈ ಸಮಯದಲ್ಲಿ ಅಭಿನಂದನೆ ಸಲ್ಲಿಸುತ್ತಾ ಮತ್ತು ಇವತ್ತಿನ ದಿವಸ ಇನ್ನೊಂದು ಆಘಾತಕರವಾದಂತಹ ವಿಷಯ, ನವವೃಂದಾವನದಲ್ಲಿ ವ್ಯಾಸರಾಜ ಮಠಾಧೀಶರ ವೃಂದಾವನವನ್ನು ಯಾರು ಕಿಡಿಗೇಡಿಗಳು ರಾತ್ರೋರಾತ್ರಿ ಕೆಡವಿ ಆ ಒಂದಕ್ಕೆ ನಮ್ಮ ಬ್ರಾಹ್ಮಣ ಸಮಾಜ ಮಾತೃ ಸಮಾಜಕ್ಕೆ ವಿಶೇಷವಾದಂಥ ಆಘಾತ ಮಾಡಿದ್ದಾರೆ. ಅವರ ಮೇಲೆ ಸರ್ಕಾರದವರು ಸೂಕ್ತ ಕ್ರಮ ತೆಗೆದುಕೊಳ್ಳಬೇಕು, ಅವರನ್ನು ಆದಷ್ಟು ತೀವ್ರವಾಗಿ ಬಂಧಿಸಬೇಕು ಅಂಥೇಳಿ ಈ ಸಮಯದಲ್ಲಿ ನಾನು ಕೃಷ್ಣ ಸನ್ನಿಧಾನದಲ್ಲಿ ಈ ನಾನು ತಿಳಿಸ್ತಾ ಇದ್ದೇನೆ. ಇದರ ಬಗ್ಗೆ ಪರಮ ಪೂಜ್ಯ ಶ್ರೀ ಸತ್ಯಾತ್ಮ ತೀರ್ಥ ಶ್ರೀಪಾದಗಳು ಸಹ ಅವರು ಇದ್ರ ಬಗ್ಗೆ ವಿವರವಾಗಿ ಪತ್ರಿಕಾ ಮುಖಾಂತರವಾಗಿ ತಿಳಿಸಿದ್ದಾರೆ. ಎಲ್ಲರಿಗೆ ನಮ್ಮ ಸಮಾಜಕ್ಕೆ ಅದರಲ್ಲೂ ಮಾತೃ ಸಮಾಜಕ್ಕೆ ಒಂದು ಆಘಾತ, ಈ ರೀತಿ ವೃಂದಾವನ ಆಗಬಾರದು, ಈ ರೀತಿ ಅವರಿಗೆ ಯಾರು ಮಾಡಿದ್ದಾರೆ ದುಷ್ಕೃತಿಗಳಿಗೆ ಆದಷ್ಟು ತೀವ್ರವಾಗಿ ಅವರಿಗೆ ಶಿಕ್ಷೆ ವಿಧಿಸಬೇಕಂಥೇಳಿ ನಾವು ಸರ್ಕಾರಕ್ಕೆ ನಾವು ವಿನಂತಿ ಮಾಡಿಕೊಳ್ತಾ ಇದ್ದೀವಿ. ನವಲಿ ಕೃಷ್ಣಾಚಾರ್ಯ ಶ್ರೀಕೃಷ್ಣ ಮಂದಿರ ವ್ಯವಸ್ಥಾಪಕ. ಸುದ್ದಿ ಇನ್ನು ಇದೆ, ಸದ್ಯಕ್ಕೆ ಬ್ರೇಕ್. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಸಂಪೂರ್ಣ ಪರಿವಾರದ ಮನೋರಂಜನೆಗಾಗಿ ತಯಾರಾಗಿದೆ ಕ್ರಿಸ್ಟಲ್ ಪಾಮ್ ಹೈವೇ ರೆಸಾರ್ಟ್, ಕೆರಿಗೋಷ ಆಳಂದ ರೋಡ್, ಕಲಬುರಗಿ. ಹಾಗೂ ಶ್ರೀ ಗುರು ವಿದ್ಯಾಪೀಠ, ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯ ಹಾಗೂ ಉತ್ತಮ ಗುಣಮಟ್ಟದ ಶಿಕ್ಷಣಕ್ಕಾಗಿ ಇಂದೇ ಪ್ರವೇಶ ಪಡೆದುಕೊಳ್ಳಿ. ಶ್ರೀ ಗುರು ವಿದ್ಯಾಪೀಠ, ಹಣದಾಳ್, ಕಲಬುರಗಿ. ಸೂಪರ್ 99, 5,000 ಅಧಿಕ ಐಟಂಗಳು ಒಂದೇ ಸೂರಿನಡಿಯಲ್ಲಿ ದೊರೆಯುತ್ತವೆ. ಸೂಪರ್ 99 ಸ್ಟೋರ್, ಪ್ರಕಾಶ್ ಏಷ್ಯನ್ ಮಾಲ್, ಲೋವರ್ ಗ್ರೌಂಡ್ ಫ್ಲೋರ್, ಫೋರ್ಟ್ ರೋಡ್, ಕಲಬುರಗಿ. ದಿವಿಜನ್ ನೀಟ್ ಅಕಾಡೆಮಿ ಕಲಬುರಗಿ 2019 ಬ್ಯಾಚ್ನ ಪ್ರವೇಶಗಳು ಪ್ರಾರಂಭಗೊಂಡಿವೆ. ಸಂಪರ್ಕಿಸಿ ಸನ್ನಿಧಾನ, ದೇವ್ನಗರ್ ಕ್ರಾಸ್, ಹಳೆ ಜೇವರ್ಗಿ ರಸ್ತೆ, ರಾಮ್ ಮಂದಿರ, ಕಲಬುರಗಿ. ಕಲಬುರಗಿ ನಗರದ ವಿಶ್ವೇಶ್ವರಯ್ಯ ಭವನದಲ್ಲಿ ನಡೆದಂತಹ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಶ್ರೀಪಾದ್ ಭಟ್ ಅವರಿಗೆ ಜಂಗಮ್ಮ ಶೆಟ್ಟಿ ರಂಗ ಪ್ರಶಸ್ತಿಯನ್ನು ಪ್ರದಾನ ಮಾಡಲಾಯಿತು. ರಂಗಸಂಗಮ ಕಲಾವೇದಿಕೆ ಕೊಡಮಾಡುವ ಎಸ್ಬಿ ಜಂಗಮಶೆಟ್ಟಿ ರಂಗ ಪ್ರಶಸ್ತಿ ಪ್ರದಾನ ಸಮಾರಂಭವು ಕಲಬುರಗಿ ನಗರದ ವಿಶ್ವೇಶ್ವರಯ್ಯ ಭವನದಲ್ಲಿ ಇಂದು ನಡೆಯಿತು. ಹವ್ಯಾಸಿ ರಂಗಭೂಮಿಯ ಪ್ರತಿಭಾವಂತ ನಿರ್ದೇಶಕ ಡಾಕ್ಟರ್ ಶ್ರೀಪಾದ್ ಭಟ್ ಧಾರೇಶ್ವರ ಅವರಿಗೆ ಹಿರಿಯ ರಂಗಕರ್ಮಿ ಪ್ರಕಾಶ್ ಬೆಳವಾಡಿ ಅವರು ಪ್ರಶಸ್ತಿ ಪ್ರದಾನ ಮಾಡಿದರು. ಯಾರಿಗೆ ಹೋಗುತ್ತೆ ಅಂತ ನಾವು ಚರ್ಚೆ ಮಾಡ್ತಿದ್ದಾಗ ಅದಕ್ಕೆ ಏನಾದರೂ ಒಂದು ನಾವು ಪರ್ಯಾಯರಾಗಿದ್ದ ವ್ಯವಸ್ಥೆ ಮಾಡಬೇಕಲ್ಲ, ಏನಾದ್ರು ಒಂದು ಮಾಡಬೇಕು. ಯಾಕಂದ್ರೆ ಎಲ್ಲರಿಗೂ ಸರ್ಕಾರದ ಪ್ರಶಸ್ತಿ ಸಿಗೋಕ್ ಸಾಧ್ಯ ಇಲ್ಲ. ಎಷ್ಟೋ ಜನ ಎಲೆಮನೆಯ ಕಾರ್ಯದಂತೆ ಹಗೆ ಹೊರಟುಹೋದವರಿದ್ದಾರೆ. ಅವರಿಗೆ ತಾವು ಮಾಡಿದ ಈ ಇಡೀ ಸಾಧನೆಯಲ್ಲಿ ಒಬ್ಬರೂ ಗುರುತಿಸದೆ ಹಗೆ ಹೋದ ಒಂದು ಬೇಸರದ ಸಂಗತಿ ಕೂಡ ಇದೆ. ಹಾಗೆ ಅಪ್ಪನ ಜೊತೆ ಮಾತಾಡಿದಾಗೆಲ್ಲ ಅಪ್ಪ ಹೇಳ್ತಿದ್ದ, ಏನಾದ್ರು ಒಂದು ಅನಿವಾರ್ಯ, ಏನಾದ್ರು ಒಂದು ಪ್ರಶಸ್ತಿ ನಮ್ಮ ಭಾಗದಲ್ಲಿ ಇಟ್ಕೋಬೇಕಲ್ಲ ಅಂತ. ಹಾಗಂತ ಇದ್ದಾಗ ನನಗೆ ಆಗೇನು ಇದ್ರ ಬಗ್ಗೆ ಕೊಡಲಿಲ್ಲ. ಅಪ್ಪ ತೀರ್ ಹೋದ್ಮೇಲೆ ತಕ್ಷಣಕ್ಕೆ ಅಪ್ಪನ ಆಲೋಚನೆ ನನ್ನ ಒಂದು ನೆನಪಿಗೆ ಬಂತು.
ಅಪ್ಪನ ಪುಣ್ಯತಿಥಿ ಎಂದು ಯಾಕೆ ನಮ್ಮ ಭಾಗದ ಜನರಿಗೆ ಅಥವಾ ಎಲೆಮರೆಯ ತಾಯಿ ಅಂತಿರುವ ಜನರನ್ನು ಗುರುತಿಸಿ ಯಾಕೆ ಒಂದು ರಂಗ ಪ್ರಶಸ್ತಿ ಇಡಬಾರದು ಅನ್ನುವ ನಿಟ್ಟಿನಲ್ಲಿ ಈ ಪ್ರಶಸ್ತಿಯನ್ನು ಪ್ರತಿಷ್ಠಾಪನೆಗೊಂಡಿದೆ. ಹಿರಿಯ ಸಾಹಿತಿ ಡಾಕ್ಟರ್ ಸ್ವಾಮಿರಾವ್ ಕುಲಕರ್ಣಿ ಸಮಾರಂಭದ ಅಧ್ಯಕ್ಷತೆ ವಹಿಸಿದ್ದರು. ಉಡುಪಿಯ ನೃತ್ಯ ಮತ್ತು ಯಕ್ಷರಂಗ ತಜ್ಞ ವಿದ್ವಾನ್ ಸುಧೀರ್ ರಾವ್, ಹಿರಿಯ ರಂಗಕರ್ಮಿ ಎಲ್ಬಿಕೆ ಆಲ್ದಾಳ್, ಸುಭದ್ರಾಬಾಯಿ ಜಂಗಮಶೆಟ್ಟಿ, ರಂಗಸಂಗಮ ಕಲಾ ವೇದಿಕೆ ಅಧ್ಯಕ್ಷೆ ನಂದಾ ಕೊಲ್ಲೂರ ವೇದಿಕೆ ಮೇಲಿದ್ದರು. ದಿವಂಗತ ಎಸ್ಬಿ ಜಂಗಮಶೆಟ್ಟಿಯವರ ಕುರಿತು ವಾಣಿಜ್ಯ ತೆರಿಗೆಗಳ ನಿವೃತ್ತ ಉಪ ಆಯುಕ್ತ ಹಾಗೂ ರಂಗಕರ್ಮಿಗಳಾದ ಎಚ್ಎಸ್ ಬಸವಪ್ರಭು, ಪ್ರಶಸ್ತಿ ಪುರಸ್ಕೃತರ ಕುರಿತು ಪತ್ರಕರ್ತ ಮಹಿಪಾಲ ರೆಡ್ಡಿ ಮುನ್ನೂರು ಮಾತನಾಡಿದರು. ರಂಗಸಂಗಮ ಕಲಾ ವೇದಿಕೆ ಕಾರ್ಯದರ್ಶಿ ಡಾಕ್ಟರ್ ಸುಜಾತಾ ಜಂಗಮಶೆಟ್ಟಿ ಸ್ವಾಗತಿಸಿದರು. ಸಿದ್ಧಾರ್ಥ ಚಿಮ್ಮ ಇದಲಾಯಿ ಹಾಗೂ ಸಂಗಡಿಗರಿಂದ ಗೀತಗಾಯನ ನಡೆಯಿತು. ಕಲಾಸಕ್ತರು ಸಾಹಿತಿಗಳು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಇದಿಷ್ಟು ನಮ್ಮ ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ಸುದ್ದಿ ಸಮಯದ ಲೇಟೆಸ್ಟ್ ಅಪ್ಡೇಟ್ಗಾಗಿ ಸುದ್ದಿ ಸಮಯ ಕಲಬುರಗಿ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಫೇಸ್ಬುಕ್ ಪೇಜ್ ಅನ್ನ ಲೈಕ್ ಮಾಡಿ. ಇದು ಎಸ್ಎಸ್ ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಸಂಪೂರ್ಣ ಪರಿವಾರದ ಮನೋರಂಜನೆಗಾಗಿ ತಯಾರಾಗಿದೆ ಕ್ರಿಸ್ಟಲ್ ಪಾಮ್ ಹೈವೇ ರೆಸಾರ್ಟ್, ಎರಿಗೋಳಗ, ಆಳಂದ ರೋಡ್, ಕಲಬುರಗಿ. ಹಾಗೂ ಶ್ರೀ ಗುರು ವಿದ್ಯಾಪೀಠ, ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯ ಹಾಗೂ ಉತ್ತಮ ಗುಣಮಟ್ಟದ ಶಿಕ್ಷಣಕ್ಕಾಗಿ ಇಂದೇ ಪ್ರವೇಶ ಪಡೆದುಕೊಳ್ಳಿ ಶ್ರೀ ಗುರು ವಿದ್ಯಾಪೀಠ, ಹಣದಾಳ, ಕಲಬುರಗಿ. ಸೂಪರ್ 99, 5,000 ಅಧಿಕ ಐಟಂಗಳು ಒಂದೇ ಸೂರಿನಡಿಯಲ್ಲಿ ದೊರೆಯುತ್ತವೆ. ಸೂಪರ್ 99 ಸ್ಟೋರ್, ಪ್ರಕಾಶ್ ಏಷ್ಯನ್ ಮಾಲ್, ಲೋವರ್ ಗ್ರೌಂಡ್ ಫ್ಲೋರ್, ಫೋರ್ಟ್ ರೋಡ್, ಕಲಬುರಗಿ. ದಿವಿಜನ್ ನೀಟ್ ಅಕಾಡೆಮಿ ಕಲಬುರಗಿ 2019 ಬ್ಯಾಚ್ ನ ಪ್ರವೇಶಗಳು ಪ್ರಾರಂಭಗೊಂಡಿವೆ. ಸಂಪರ್ಕಿಸಿ ಸಂವಿಧಾನ, ದೇವ್ನಗರ್ ಕ್ರಾಸ್, ಹಳೆ ಜೇವರ್ಗಿ ರಸ್ತೆ, ರಾಮ ಮಂದಿರ, ಕಲಬುರಗಿ.